ಉಪೇಂದ್ರ ವಿಚಾರವಾಗಿ ಸರ್ ಅವಹೇಳನ ಮಾಡಿದ್ರು ಅನ್ನೋಂತ ವಿಚಾರವಾಗಿ ಎಫ್ಐಆರ್ ದಾಖಲಾಗಿತ್ತು, ಹೈಕೋರ್ಟ್ ಸ್ಟೇ ಕೊಟ್ಟಿದೆ. ಮುಂದಿನ ಪ್ರಕ್ರಿಯೆಗಳು ಮತ್ತೆ ಈಗ ಸಚಿವರು ಮಲ್ಲಿಕಾರ್ಜುನ್ ಅವರು ಕೂಡ ಅವಹೇಳನ ಮಾಡಿದ್ದಾರೆ ಅನ್ನುವಂಥದ್ದು ನೋಡಿ, ಅವರು ಅರ್ಥ ಮಾಡ್ಕೊಳ್ಬೇಕು. ಇದನ್ನ ಯಾರು ಸಹಿಸೋದಿಲ್ಲ, ನಾವು ಕೂಡ ಯಾರು ಸಹಿಸೋದಿಲ್ಲ. ಒಂದು ಸಮುದಾಯದ ಬಗ್ಗೆ ಇಷ್ಟು ಕೀಳಾಗಿ ಮಾತಾಡ್ತಕ್ಕಂತ ಸಂಪ್ರದಾಯ ಇದೆಯಲ್ಲ, ಇದನ್ನ ನಿಲ್ಲಿಸ್ಬೇಕು ಯಾರೇ ಆಗ್ಲಿ. ಇನ್ ನಾಣ್ಣುಡಿ ಮಾಡಿದ್ರು, ಪ್ರವರ್ಬ್ಸ್ಗಳು ಮಾಡಿದ್ರು, ಅದೆಲ್ಲ ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಅದೆಲ್ಲ ಅಂತಹ ಕೆಟ್ಟ ನಾಣ್ಣುಡಿಗಳು ಆಗಬಾರ್ದು. ಬೇರೆ ಬೇರೆ ಸಮುದಾಯಗಳ ಹೆಸರಿನಲ್ಲ ಇಟ್ಕೊಂಡು ನಾಣ್ಣುಡಿ ಅಂತ ಹೇಳ್ಕೊಂಡು ಕೀಳಾಗಿ ಮಾತಾಡೋದಿದೆಯಲ್ಲ, ಅದನ್ನ ಖಂಡಿತವಾಗಿ ಎಲ್ಲರೂ ಯಾರು ಕೂಡ ಮಾತಾಡ್ತಕ್ಕಂಥವ್ರು ಅದನ್ನ ನಿಲ್ಲಿಸಿದ್ರೆ ಒಳ್ಳೇದು. ಅದನ್ನೆಲ್ಲ ಕಾನೂನು ಪ್ರಕಾರಕ್ಕೆ ಖಂಡಿತವಾಗಿ ಮಾಡ್ತೇವೆ. ಇದನ್ನ ನಾವು ಸಹಿಸೋದಿಲ್ಲ. ಐ ಆಲ್ಸೋ ಡೋಂಟ್ ಟಾಲರೇಟ್ ದಿಸ್ ಕೈಂಡ್ ಆಫ್ ನಾನ್ ಸೆನ್ಸ್. ಯಾಕೆ ಆ ರೀತಿ ಮಾತಾಡೋ, ಒಂದು ಸಮುದಾಯಕ್ಕೆ ಇನ್ಸಲ್ಟ್ ಆಗೋದಿಲ್ವಾ? ಅದು ಮಾಡಬಾರ್ದು. ಅದನ್ನ ಯಾವುದೇ ಕಾರಣಕ್ಕೂ ಇಂಥದನ್ನ ಯಾರು ಕೂಡ ಅದನ್ನ ಆ ಸಮುದಾಯಕ್ಕೆ ನೋವಾಗೋ, ಮನಸ್ಸಿಗೆ ನೋವಾಗುವಂತ ರೀತಿನಲ್ಲಿ ನಡ್ಕೋಬಾರ್ದು. ಉಪೇಂದ್ರ ವಿಚಾರವಾಗಿ ಸರ್ ಅವಹೇಳನ ಮಾಡಿದ್ರು ಅನ್ನೋಂಥ ವಿಚಾರವಾಗಿ ಎಫ್ಐಆರ್ ದಾಖಲಾಗಿತ್ತು, ಹೈಕೋರ್ಟ್ ಸ್ಟೇ ಕೊಟ್ಟಿದೆ. ಮುಂದಿನ ಪ್ರಕ್ರಿಯೆಗಳು ಮತ್ತೆ ಈಗ ಸಚಿವರು ಮಲ್ಲಿಕಾರ್ಜುನ್ ಅವರು ಕೂಡ ಅವಹೇಳನ ಮಾಡಿದ್ದಾರೆ ಅನ್ನುವಂಥದ್ದು ನೋಡಿ, ಅವರು ಅರ್ಥ ಮಾಡ್ಕೊಳ್ಬೇಕು. ಇದನ್ನ ಯಾರು ಸಹಿಸೋದಿಲ್ಲ, ನಾವು ಕೂಡ ಯಾರು ಸಹಿಸೋದಿಲ್ಲ. ಒಂದು ಸಮುದಾಯದ ಬಗ್ಗೆ ಇಷ್ಟು ಕೀಳಾಗಿ ಮಾತಾಡ್ತಕ್ಕಂತ ಸಂಪ್ರದಾಯ ಇದೆಯಲ್ಲ, ಇದನ್ನ ನಿಲ್ಲಿಸ್ಬೇಕು ಯಾರೇ ಆಗ್ಲಿ. ಇನ್ ನಾಣ್ಣುಡಿ ಮಾಡಿದ್ರು, ಪ್ರವರ್ಬ್ಸ್ಗಳು ಮಾಡಿದ್ರು, ಅದೆಲ್ಲ ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಅದೆಲ್ಲ ಅಂತಹ ಕೆಟ್ಟ ನಾಣ್ಣುಡಿಗಳು ಆಗಬಾರ್ದು. ಬೇರೆ ಬೇರೆ ಸಮುದಾಯಗಳ ಹೆಸರಿನಲ್ಲ ಇಟ್ಕೊಂಡು ನಾಣ್ಣುಡಿ ಅಂತ ಹೇಳ್ಕೊಂಡು ಕೀಳಾಗಿ ಮಾತಾಡೋದಿದೆಯಲ್ಲ, ಅದನ್ನ ಖಂಡಿತವಾಗಿ ಎಲ್ಲರೂ ಯಾರು ಕೂಡ ಮಾತಾಡ್ತಕ್ಕಂಥವ್ರು ಅದನ್ನ ನಿಲ್ಲಿಸಿದ್ರೆ ಒಳ್ಳೇದು. ಅದನ್ನೆಲ್ಲ ಕಾನೂನು ಪ್ರಕಾರಕ್ಕೆ ಖಂಡಿತವಾಗಿ ಮಾಡ್ತೇವೆ. ಇದನ್ನ ನಾವು ಸಹಿಸೋದಿಲ್ಲ. ಐ ಆಲ್ಸೋ ಡೋಂಟ್ ಟಾಲರೇಟ್ ದಿಸ್ ಕೈಂಡ್ ಆಫ್ ನಾನ್ ಸೆನ್ಸ್. ಯಾಕೆ ಆ ರೀತಿ ಮಾತಾಡೋ, ಒಂದು ಸಮುದಾಯಕ್ಕೆ ಇನ್ಸಲ್ಟ್ ಆಗೋದಿಲ್ವಾ? ಅದು ಮಾಡಬಾರ್ದು. ಅದನ್ನ ಯಾವುದೇ ಕಾರಣಕ್ಕೂ ಇಂಥದನ್ನ ಯಾರು ಕೂಡ ಅದನ್ನ ಆ ಸಮುದಾಯಕ್ಕೆ ನೋವಾಗೋ, ಮನಸ್ಸಿಗೆ ನೋವಾಗುವಂತ ರೀತಿನಲ್ಲಿ ನಡ್ಕೋಬಾರ್ದು.